इत्तेहाद न्यूज़ को देखने से पहले सब्सक्राइब कीजिए हमारे चैनल को, लाइक कीजिए और बेल आइकॉन पर क्लिक कीजिएगा। ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕ್ರೈಸ್ತ ವಿರೋಧಿ ಆಗಿರತಕ್ಕಂತ ಒಂದು ಕಾನೂನನ್ನ ತರಲಿಕ್ಕೆ ಹೊರಟಿದ್ದಾರೆ. ಇವತ್ತು ಕ್ರೈಸ್ತರನ್ನು ದಮನಿಸಬೇಕು, ಈ ರಾಜ್ಯದಲ್ಲಿ ಶಾಂತಿಯುತವಾಗಿರುವಂತಹ ಬೇರೆ ಬೇರೆ ಸಮುದಾಯಗಳನ್ನ ವಿಂಗಡಣೆ ಮಾಡಬೇಕು, ಆ ಮೂಲಕ ರಾಜಕೀಯವಾದ ಲಾಭವನ್ನ ಬಿಜೆಪಿ ಪಡೆಯಬೇಕು ಅಂತ ಇವತ್ತು ಮತಾಂತರ ನಿಷೇಧ ಕಾನೂನು ತರಲಿಕ್ಕೆ ಹೊರಟಿದೆ. ರಾಜ್ಯದಲ್ಲಿ ಈಗಾಗಲೇ ಒಂದು ಕಾನೂನು, ಯಾರು ಬಲವಂತವಾಗಿ ಮತಾಂತರ ಮಾಡ್ತಾರೆ ಅವರ ವಿರುದ್ಧವಾದಂತ ಕಾನೂನು ಇದೆ. ನಿರಂತರವಾಗಿ ಯಾರು ಮತದಾನ ಮಾಡ್ತಾರೆ ಅವರ ವಿರುದ್ಧ ಕಾನೂನು ಇರುವಾಗ ಮತ್ತೊಂದು ಕಾನೂನು ತರುವಂತದ್ದು ಅವಶ್ಯಕತೆ ಇರಲೇ ಇಲ್ಲ. ಮತ್ತೆ ಏನು ಇವತ್ತು ಕಾನೂನು ತರಲಿ ಕೊಟ್ಟಿದ್ದಾರೆ ಅದರಿಂದ ಯಾರಿಗೂ ಪ್ರಯೋಜನ ಆಗುವುದಿಲ್ಲ. ಬದಲಾಗಿ ಯಾರು ಪುಂಡಾಟಿಕೆ ಮಾಡ್ತಾರೆ, ಯಾರು ಕ್ರೈಸ್ತ ಧರ್ಮದ ಮೇಲೆ ಹಲ್ಲೆ ಮಾಡ್ತಾರೆ, ಯಾರು ಸಮಾಜ ವಿರೋಧಿ ಶಕ್ತಿಗಳ ಸೇರಿಕೊಳ್ತಾರೆ ಅವರಿಗೆ ಆ ಕಾನೂನಿನ ಪ್ರಯೋಜನವನ್ನು ತೆಗೆದುಕೊಂಡು ಸಮಾಜದಲ್ಲಿ ಶಾಂತಿಯುತವಾಗಿರ್ತಕ್ಕಂಥ ಕ್ರೈಸ್ತ ಸಮುದಾಯದ ಮೇಲೆ ಮತ್ತೊಂದು ಗದಾ ಪ್ರಹಾರ ಮಾಡಲಿಕ್ಕೆ ಒಂದು ಕಾನೂನನ್ನು ತರುವಂಥದ್ದು ಅಂತೇಳಿ ನಮ್ಮ ಅಭಿಪ್ರಾಯ. ಹಾಗಾಗಿ ನಾವು ಸರ್ಕಾರಕ್ಕೆ ಹೇಳಿದ್ದೇವೆ, ಸರ್ಕಾರದ ಎಲ್ಲ ಶಾಸಕರುಗಳಿಗೆ ಹೇಳಿದ್ದೇವೆ, ಈ ಕಾನೂನು ಯಾವುದೇ ಕಾರಣಕ್ಕೂ ಜಾರಿಗೆ ತರಬಾರದು. ಆ್ಯಂಟಿ ಕನ್ವರ್ಷನ್ ಬಿಲ್ ಏನವರು ಪ್ರಸ್ತಾಪ ಮಾಡಿ ಪಾಸ್ ಮಾಡಲಿಕ್ಕೆ ಮುಂದೆ ಹೋಗಿದ್ದಾರೆ. ಈಗ ತಾನೇ ಐವನ್ ಡಿಸೋಜಾ ಅವರು ಹೇಳಿದ ಪ್ರಕಾರ ಇದು ಪ್ರಯೋಜನ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಯಾಕಂದರೆ ಅದು ಬಲಾತ್ಕಾರದ ಮತಾಂತರಕ್ಕೆ ಈಗಾಗಲೇ ಇದೆ. ಬಲಾತ್ಕಾರ ಬಲವಂತದ ಮತಾಂತರ ಸಲುವಾಗಿ ಅವ್ರು ಹೇಳ್ತಾ ಇದ್ದಾರೆ. ನಮ್ದು ಹೇಳಿಕೆ ಏನಂದ್ರೆ ಬಲವಂತದ ಮತಾಂತರ ನಮ್ಮಲ್ಲಿ ನಡೀತಾ ಇಲ್ಲ. ಬಲವಂತ ಅಂದ್ರೆ ಏನು, ಯಾರಿಗಾರು ಕಟ್ಟಾಗಿದ್ದೇವೆ, ಕಡಗ ತೋರಿಸಿದ್ದೇವೆ ಇಲ್ಲ. ಎರಡನೇದೇನಂದ್ರೆ ಮತಾಂತರ ಏನಿದೆ ಅದು ಯಾರಾದರೂ ನಾವು ನೀವು ನಿಮಗೆ ಮತಾಂತರ ಮಾಡುವ ಕೆಲಸ ಅಲ್ಲ. ನಾನೇ ಮತಾಂತರ ಆಗಬೇಕು, ನನ್ನ ಹೃದಯ ಪರಿವರ್ತನೆ ಆಗಿ ನಾನೇ ತೀವ್ರತ ಇನ್ನೊಂದು ರೀತಿಯಲ್ಲಿ ನನ್ನನ್ನು ಭಜಿಸ್ತೇನೆ, ನನ್ನ ಮುಂದಾಗುವಂತ ಒಂದು ಸಂಗತಿ. ಅದಕ್ಕೆ ಬಲವಂತದ ಮತಾಂತರ ಅಸಾಧ್ಯ ಎಂದು ನನ್ನ ಹೇಳಿಕೆ. ಈ ಕಾನೂನಿನ ಮೂಲಕ ಏನಾಗ್ತದೆ ಅಂತ ಹೇಳಿದ್ರೆ, ಈಗಲೇ ಕಾನೂನು ಇಲ್ಲದೆ ಕೂಡ ಅನೇಕ ರೀತಿಯಲ್ಲಿ ಕ್ರಿಶ್ಚಿಯನ್ರಿಗೆ ಅವರು ಹಲ್ಲೆ ಅವ್ರ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ, ತ್ರಾಸ ಕೊಡ್ತಾ ಇದ್ದಾರೆ, ಇದು ಮತ್ತೆ ಹೆಚ್ಚಾಗ್ತದೆ ಅಂತ ಹೇಳ್ಕೊಂಡು ನಮ್ಮ ಈ ಕಾನೂನು ಜೊ ಹೇ ಫೋರ್ಸಬಲ್ ಕನ್ವರ್ಷನ್ ಕೆ ವಿರುದ್ಧ ಲೆಕ್ಕೆ ಆಯಾ ಹುವ ಹೈ. ಕೋಯಿ ಭಿ ಹಮಾರೆ ಕ್ರಿಶ್ಚಿಯನ್ ಲೋಗ್ ಫೋರ್ಸಬಲ್ ಕನ್ವರ್ಷನ್ ನಹೀ ಕರ್ ರಹೇ ಹೈ. ಇವತ್ತು ದಿವಸ ನಾವು ಬಂದಿರುವಂತ ಉದ್ದೇಶ ಎಲ್ಲ ನಾಯಕರುಗಳು ಮಾತಾಡಿದ್ದಾರೆ. ಇವತ್ತು ನಾವು ಬೆಳಗಾವಿ ಜಿಲ್ಲೆಯಲ್ಲಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇರುವಂತಹ ಉದ್ದೇಶ ಮೂರು ವಿಚಾರಗಳನ್ನ ಮುಂದಿಟ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಇದರೊಳಗೆ ಯಾವುದೇ ಸ್ವಾರ್ಥ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಉತ್ತರ ಕರ್ನಾಟಕದ ಭಾಗಕ್ಕೆ ಅನೇಕ ಅನ್ಯಾಯಗಳನ್ನ ಈ ಸರ್ಕಾರ ಮಾಡ್ತಿದೆ. ಈ ಭಾಗದಲ್ಲಿ ಕಳೆದ ಎರಡು ಮೂರು ವರ್ಷಗಳಿಂದ ನೆರೆ ಹಾವಳಿ ಉಂಟಾಗಿತ್ತು, ಫ್ಲಡ್ ಬಂತು. ಆ ಸಂದರ್ಭದಲ್ಲಿ ಈ ಭಾಗದ ಜನರಿಗೆ ಬೆಳಗಾವಿ ಜಿಲ್ಲೆ ಇರಬಹುದು, ಬಾಗಲಕೋಟೆ ಜಿಲ್ಲೆ ಇರಬಹುದು, ಬಿಜಾಪುರ ಜಿಲ್ಲೆ ಇರಬಹುದು, ಧಾರವಾಡ ಇರಬಹುದು, ಗದಗ ಇರಬಹುದು, ಹೀಗೆ ಈ ಭಾಗದ ಜಿಲ್ಲೆಗಳಲ್ಲಿ ನೆರೆ ಹಾವಳಿಯ ಸಂದರ್ಭದಲ್ಲಿ ಯಾವುದೇ ಸವಲತ್ತುಗಳನ್ನಾಗಲಿ ಅಥವಾ ಇಲ್ಲಿನ ಸಂತ್ರಸ್ತರಿಗೆ ಮನೆಗಳನ್ನ ಕೊಡುವುದಾಗಲಿ ಯಾವುದೇ ಒಂದು
ಸಹಾಯವನ್ನ ಸರ್ಕಾರ ಮಾಡಲಿಲ್ಲ. ಇವತ್ತು ಓಟ್ ಕೇಳಕ್ಕೆ 5 ದಿವಸಕ್ಕೊಮ್ಮೆ ಮಾತ್ರ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಬಾಕಿ ಟೈಮಲ್ಲಿ ಅವ್ರು ಎಲ್ಲಿರ್ತಾರೆ ನೀವು ಹುಡುಕ್ಬೇಕು. ಬೆಂಗಳೂರು ಇರ್ತಾರ, ಮೈಸೂರು ಇರ್ತಾರ, ಬೆಳಗಾವಿ ಇರ್ತಾರ, ಎಲ್ಲಿರ್ತಾರೆ ಅಂತ ಹೇಳಿ ನಿಮ್ಗೆ ಯಾರ ಸಂಪರ್ಕಕ್ಕೂ ಸಿಗಲ್ಲ. ಅವರು ಆಮೇಲೆ ನಿಜವಾದಂತಹ ಫಲಾನುಭವಿಗಳು ಯಾರಿದ್ದಾರೆ ಅವ್ರಿಗೆ 1 ಲಕ್ಷ ಕೊಟ್ಟು ಕೈ ಕೊಡ್ತೀವಿ. ಇದು ಹೇಗೆ ಸೊ ಯಾಕೆ ತಮ್ಮ ಸರ್ಕಾರದಲ್ಲೇ ಕೊಟ್ಟಂತ ವಾಗ್ದಾನವನ್ನ ಉಳಿಸ್ಕೊಳ್ತಾ ಇಲ್ಲ, ಉಳಿಸ್ಕೊಳ್ತಾ ಇಲ್ಲ, ಮತ್ತೆ ಇನ್ನು ಮುಂದೆ ಯಾವ ರೀತಿಯ ನಂಬಿಕೆಯನ್ನ ಜಾಗೃತಿಯಲ್ಲಿ ಸರ್ಕಾರದ ಮೇಲೆ ಇಟ್ಕೊಳ್ತಾರೆ. ಎರಡನೇ ವಿಚಾರ, ಮೂರನೇ ವಿಚಾರ, ರಾಷ್ಟ್ರೀಯ ಶಿಕ್ಷಣ ನೀತಿ ಅದರ ಬಗ್ಗೆ ಅಪಸ್ಮರಣಗಳನ್ನು ಕೂಡ ನಾವು ಜಾರಿಗೆ ತಂದುಬಿಟ್ಟಿದ್ದೀವಿ ಅಂತಕ್ಕಂಥ ವಿಚಾರ ಇದೆ. ಅದು ಎಷ್ಟು ಮಟ್ಟಿಗೆ ಸರಿ? ಮತ್ತೆ ಮೊನ್ನೆ ಹೈಕೋರ್ಟ್ ಆ ವಿಚಾರದ ಬಗ್ಗೆ ರಾಷ್ಟ್ರೀಯ ಶಿಕ್ಷಣ ಬಗ್ಗೆ ಆಡಳಿತ ಭಾಷೆಯನ್ನಾಗಲಿ ಅಥವಾ ಮಾತೃ ಪ್ರಾದೇಶಿಕ ಭಾಷೆಯನ್ನು ಮಾತೃಭಾಷೆಯಾಗಿ ಒತ್ತಾಯ ತರಬಾರದು ಅಂತ ಅದಕ್ಕೆ ಸರ್ಕಾರ ಪೋಷಣ ಅಭಿಯಾನದಲ್ಲಿ ಸರ್ ನಮ್ಗೆ ಇವರು ಯೂನಿಫಾರ್ಮ್ ಅನ್ನ 2 ಜೊತೆ ಕೊಡ್ತಾ ಇದ್ರು. ಹೋದ ವರ್ಷ ಕೇಂದ್ರ ಸರ್ಕಾರ ಪೋಷಣ ಅಭಿಯಾನ ಸೀರೆ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದನ್ನ ನಾವು ಹೇಳಿದ್ವಿ ನಮ್ಗೆ 2-2 ತರ ಸೀರೆ ಕೊಡಬೇಡ್ರಿ ಮೇಡಮ್ನವ್ರ, ಅಲ್ಲಿ ನಾವೊಂದು ಡ್ರೆಸ್ ಕೊಡ್ತಾರ ಆದ್ರೂ ಕೊಡ್ರಿ ಅಂತ ನಾವು ಕೇಳ್ಕೊಂಡಿದೀವಿ, ಪತ್ರನೂ ಬರ್ತಿದ್ದೀವಿ ನಮ್ಮ ಸಂಬಂಧಿ. ಆದ್ರೆ ಆ ಮೇಡಮ್ ಅವರು ನಮ್ಮನ್ನ ಪೋಸ್ಟರ್ ಮಾದರಿ ಪೋಷಣ ಅಭಿಯಾನ ನಾವು ಇಡೀ ವರ್ಷದಿಂದ ಹಳ್ಳಿ ಹಳ್ಳಿ ಗ್ರಾಮದಲ್ಲಿ ಕೆಲಸ ಮಾಡಿದೀವಿ ಮಹಿಳೆಯರಿಗೆ ಗರ್ಭಿಣಿಯರಿಗೆ ಪೋಸ್ಟರ್ ಮಾದರಿ ಹಾಕಿ ನಮ್ಗೆ ಸೀರೆ ಕೊಟ್ಟಿದಾರಲ್ಲ ಅವ್ರ ಹೆಣ್ಣುಮಗಳು ಅಲ್ವಾ, ಈಗ ಹಕ್ಕಿನ ಉಟ್ಕೋಬೇಕಂತ ಯೋಚನೆ ಮಾಡಿದೀವಿ, ಇನ್ನೇನು ಮಾಡಿಲ್ಲ ಹಕ್ಕಿನ ಉಟ್ಕೋಬೇಕ ಆ ಸೀರೆ ನಮ್ಮ ಹೆಣ್ಣುಮಕ್ಳು ಒಬ್ರು ಹಾಕೋದಿಲ್ಲ ಅಂತ ಇವತ್ತಾಗ್ಲೇ ನಾವು ತಂದಿದ್ದಾಳೆ ಹೆಣ್ಣುಮಗಳಾಗಿ ಬೇಡಮ್ಮ ಅಂತ ಹೇಳಿ ಪತ್ರ ಬರೆದ್ರೆ ಆ ಅಮ್ಮ ಇರೋಂತ ಕಾಲದಲ್ಲಿ ಒಂದ್ ಏನು ಹೋರಾಟಗಾರರಂದ್ರೆ ಅವ್ರಿಗೆ ಬೇಕಾಗೇ ಇಲ್ಲ, ನಾವೇನು ಕೇಳೋಂಗೇ ಇಲ್ಲ ಇಮ್ಮನ್ಗೆ. 2 ವರ್ಷ ಒಂದೇ ಒಂದು ಸಭೆಯನ್ನು ಮಾಡಲಿಲ್ಲ, ಅಧಿಕಾರಿಗಳು ಭ್ರಷ್ಟಾಚಾರ ಹೇಳಕ್ ಹೋದ್ರೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ ಅಂತ ಕೇಳಿದ್ರು. ಇಂಥ ಭ್ರಷ್ಟ ಸಚಿವೆಯನ್ನ ನಾವು ಇನ್ಮುಂದು ನೋಡೋದೂ ಇಲ್ಲ ಬರೋದೂ ಇಲ್ಲ ನಮ್ಮ ಇಲಾಖೆಗೆ, ಅದು ನಮ್ಮಿದು.